ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ವಿಶ್ವವಿದ್ಯಾಲಯದ ಆದೇಶದ ಮೇರೆಗೆ ಜೂನ್ 1 ನಾವು ನಮ್ಮ ಮಹಾವಿದ್ಯಾಲಯದಿಂದ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸ್ತಾ ಇರತಕ್ಕಂಥದ್ದು. ಸೊ ಹಾಗೆಯೇ ಹಿಂದಿನ ನಿಮ್ಮ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್, ಈ ಕೋವಿಡ್ ಈ ಸಂಖ್ಯೆ ಇಳಿಮುಖವಾದ ಬಳಿಕ ಅಥವಾ ಈ ಕೊರೋನಾ ವೈರಸ್ ರೋಗ ಲಕ್ಷಣ ಕಡಿಮೆಯಾದ ಬಳಿಕ ತಮಗೆ ವಿಶ್ವವಿದ್ಯಾಲಯವು ಸೊ ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟರ್ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು. ಆದರೆ ಆ ಪರೀಕ್ಷೆಗಳನ್ನು ಮುಗಿಸಿದ ಬಳಿಕ ಸೊ ಉಳಿದ ಇವನ್ ಸೆಮಿಸ್ಟರ್ಗಳನ್ನು ಪ್ರಾರಂಭಿಸಬೇಕಾದ್ರೆ ಸಮಯ ವಿಳಂಬವಾಗುತ್ತೆ ಅನ್ನೋ ಕಾರಣದಿಂದ ಸೊ ಈಗ 2, 4 ಮತ್ತು 6 ಸೆಮಿಸ್ಟರ್ಗಳ ತರಗತಿಗಳನ್ನು ಆನ್ಲೈನ್ ಮೂಲಕ ಪ್ರಾರಂಭಿಸಬೇಕು ಅಂತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರಾಚಾರ್ಯರ ಒಂದು ಸಭೆಯನ್ನು ನಡೆಸಿ ಈ ಒಂದು ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸ್ತಾ ಇರತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಈ 2nd ಸೆಮಿಸ್ಟರ್ನಲ್ಲಿ ನೀವು ಓದತಕ್ಕಂತಹ ಅರ್ಥಶಾಸ್ತ್ರದ ವಿಷಯ ವಸ್ತು ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಸೊ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ತತ್ವಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು. ಫಸ್ಟ್ ಸೆಮಿಸ್ಟರ್ನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಸೊ ಈ ಅರ್ಥಶಾಸ್ತ್ರವನ್ನು ನಾವು 2 ಅಧ್ಯಯನ ಮಾಡ್ತೀವಿ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅನ್ನೋದು. ಸೊ ಫಸ್ಟ್ ಸೆಮಿಸ್ಟರ್ನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿದರೆ ಈಗ 2nd ಸೆಮಿಸ್ಟರ್ನಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಇವತ್ತಿನ ಒಂದು ತರಗತಿಯಲ್ಲಿ ಈ 2nd ಸೆಮಿಸ್ಟರ್ಗೆ ಇರ್ತಕ್ಕಂಥ ಅರ್ಥಶಾಸ್ತ್ರದ ಪಠ್ಯಕ್ರಮ, ಈ ಸಮಗ್ರ ಅರ್ಥಶಾಸ್ತ್ರದ ಪಠ್ಯಕ್ರಮವನ್ನು ಕುರಿತು ಚರ್ಚಿಸ್ತಕ್ಕಂಥದ್ದು ಅಥವಾ ಈ ಪಠ್ಯಕ್ರಮವನ್ನು ಪರಿಚಯ ಮಾಡಿಕೊಳ್ತಕ್ಕಂಥದ್ದು. ಸೊ ಹಾಗಿದ್ರೆ ಈ ಒಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ 5 ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಆ 5 ಪರಿಚಯವನ್ನು ಈಗ ನಾವು ಮಾಡಿಕೊಳ್ತಕ್ಕಂಥದ್ದು. 1 ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಎಂಬ ವಿಷಯ ವಸ್ತುವನ್ನು ನಾವು 1 ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ, ಅದರ ಕಲ್ಪನೆಗಳು, ಪೂರ್ಣ ಉದ್ಯೋಗದ ಸಮಾನತೆ, JBC ಅವರ ಮಾರುಕಟ್ಟೆಯ ನಿಯಮ, ಕೂಲಿ ಮತ್ತು ಬೆಲೆಯಲ್ಲಿನ ಏರಿಳಿತ, ಇವೆಲ್ಲ ವಿಚಾರಗಳನ್ನು ಕುರಿತು ನಾವು 1 ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಹಿಂದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಪೂರ್ಣ ಉದ್ಯೋಗ ಸನ್ನಿವೇಶ ಇತ್ತು ಎಂಬುದನ್ನು ತಮ್ಮ ಉದ್ಯೋಗ ಸಿದ್ಧಾಂತದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಅದನ್ನು ನಾವು 1 ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ಇನ್ನು 2nd ಚಾಪ್ಟರ್ 2ನೇ ಬಂದರೆ ಕೇನ್ಶಿಯನ್ ಎಕನಾಮಿಕ್ಸ್ ಅಂತ ಕರಿತಾ ಇದೆ, ಅಂದರೆ ಕೇನ್ಸ್ರವರ ಅರ್ಥಶಾಸ್ತ್ರ. ಕೇನ್ಸ್ ಎಂಬ ಅರ್ಥಶಾಸ್ತ್ರಜ್ಞ, ಸೊ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾ ಇರ್ತಕ್ಕಂಥದ್ದು ಜಾನ್ ಮೆನಾರ್ಡ್ ಕೇನ್ಸ್ರವರನ್ನು. ಆ ಕೇನ್ಸ್ರವರ ಆರ್ಥಿಕ ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು 2ನೇ. ಸೊ ಕೇನ್ಸಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಕೇನ್ಸ್ರವರ ಉದ್ಯೋಗ ಸಿದ್ಧಾಂತವನ್ನು ಕುರಿತು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಪರಿಣಾಮಕಾರಿ ಬೇಡಿಕೆ ಮತ್ತು ಅದರ ನಿರ್ಧಾರಕಗಳು, ಕೇನ್ಸ್ರವರ ಈ ಒಂದು ಅನುಭೋಗದ ಮಾನಸಿಕ ನಿಯಮವನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು,
ಅನುಭೋಗ ಕ್ರಿಯೆ ಸರಾಸರಿ ಅನುಭೋಗ ಪ್ರವೃತ್ತಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿ ಸೋ ಈ ಅನುಭೋಗ ಕ್ರಿಯೆಯನ್ನು ನಿರ್ಧರಿಸತಕ್ಕಂಥ ಅಂಶಗಳು ಉಳಿತಾಯ ಕ್ರಿಯೆ ಸರಾಸರಿ ಉಳಿತಾಯ ಮತ್ತು ಸೀಮಾಂತ ಉಳಿತಾಯ ಈ ಉಳಿತಾಯವನ್ನು ನಿರ್ಧರಿಸತಕ್ಕಂಥ ಅಂಶಗಳು ಉಳಿತಾಯವನ್ನು ನಿರ್ಧರಿಸತಕ್ಕಂಥ ಅಂಶಗಳು ಹೂಡಿಕೆಯ ಕ್ರಿಯೆ ಸೋ ಇಲ್ಲಿ ಹೂಡಿಕೆಯ ಕ್ರಿಯೆಯಲ್ಲಿ MEC ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಬಂಡವಾಳದ ಅಂಚಿನ ದಕ್ಷತೆ ಮತ್ತು ಫ್ಯಾಕ್ಟರಿ ಇನ್ಫ್ಲುಯೆನ್ಸಿಂಗ್ ಇನ್ ದಿ MEC ಈ ಬಂಡವಾಳದ ಅಂಚಿನ ದಕ್ಷತೆಯನ್ನು ನಿರ್ಧರಿಸತಕ್ಕಂತಹ ಅಂಶಗಳು ಇವೆಲ್ಲವುಗಳು ಕೇನ್ಸ್ ರವರ ವಿಶ್ಲೇಷಣಾತ್ಮಕ ಆರ್ಥಿಕ ವಿಚಾರಗಳು ಇವೆಲ್ಲವುಗಳನ್ನು ಕುರಿತು ನಾವು ಎರಡನೆಯ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು ಕೇನ್ಸ್ ರವರ ಉದ್ಯೋಗ ಸಿದ್ಧಾಂತ ಕೇನ್ಸ್ ರವರ ಉದ್ಯೋಗ ಸಿದ್ಧಾಂತ ಪ್ರತಿಪಾದನೆಯಾಗ್ತಕ್ಕಂಥದ್ದು ಪರಿಣಾಮಕಾರಿ ಬೇಡಿಕೆಯ ಮೂಲಕ ಎಫೆಕ್ಟಿವ್ ಡಿಮಾಂಡ್ ಅಂತ ಕರಿತಾ ಇದ್ದೀವಿ ಸೊ ಆ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸತಕ್ಕಂಥ ಅಂಶಗಳು ಯಾವುವು ಹಾಗೆಯೇ ಕೇನ್ಸ್ ರವರ ಅನೇಕ ಪರಿಕಲ್ಪನೆಗಳನ್ನು ಕುರಿತು ನಾವಿಲ್ಲಿ ಚರ್ಚೆ ಮಾಡ್ತೀವಿ ಕೇನ್ಸ್ ರವರ ಅನುಭೋಗದ ಮಾನಸಿಕ ನಿಯಮ ಅನುಭೋಗ ಕ್ರಿಯೆ ಸರಾಸರಿ ಅನುಭೋಗ ಪ್ರವೃತ್ತಿ ಮತ್ತು ಸೀಮಾಂತ ಅನುಭೋಗ ಪ್ರವೃತ್ತಿ ಅನುಭೋಗ ಕ್ರಿಯೆಯನ್ನು ನಿರ್ಧರಿಸತಕ್ಕಂಥ ಅಂಶಗಳು ಇವೆಲ್ಲವುಗಳನ್ನು ನಾವು ಎರಡನೆಯ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ಉಳಿತಾಯ ಕ್ರಿಯೆ ಸರಾಸರಿ ಉಳಿತಾಯ ಪ್ರವೃತ್ತಿ ಮತ್ತು ಸೀಮಾಂತ ಉಳಿತಾಯ ಪ್ರವೃತ್ತಿ ಹಾಗೆಯೇ ಅಲ್ಲಿ ಸೊ ಹೂಡಿಕೆಯ ಕ್ರಿಯೆಯನ್ನು ಕುರಿತು ಕೂಡ ನಾವು ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು ಬಂಡವಾಳದ ಅಂಚಿನ ದಕ್ಷತೆ ಮತ್ತು ಬಂಡವಾಳ ಅಂಚಿನ ದಕ್ಷತೆಯ ಮೇಲೆ ಪ್ರಭಾವ ಬೀರತಕ್ಕಂತಹ ಅಂಶಗಳನ್ನು ಕುರಿತು ನಾವು ಎರಡನೆಯ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಇನ್ನು ಮೂರನೇ ಚಾಪ್ಟರ್ ಯಾವುದು ಅಂತಂದರೆ ಥಿಯರಿ ಆಫ್ ಮಲ್ಟಿಪ್ಲೇಯರ್ ಆ್ಯಂಡ್ ಎಕ್ಸಲರೇಷನ್ ಅಂದರೆ ಗುಣಕ ಮತ್ತು ವೇಗೋತ್ಕರ್ಷ ಸಿದ್ಧಾಂತಗಳು ಇಲ್ಲಿ ಗುಣಕದ ಸಿದ್ಧಾಂತ ಮತ್ತು ವೇಗೋತ್ಕರ್ಷದ ಸಿದ್ಧಾಂತವನ್ನು ಎರಡು ಸಿದ್ಧಾಂತವನ್ನು ಈ ಮೂರನೇ ಚಾಪ್ಟರ್ನಲ್ಲಿ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಗುಣಕ ಅಂದ್ರೇನು ಗುಣಕದ ಕಾರ್ಯಗಳು ಮತ್ತು ಗುಣಕದ ಮಿತಿ ಹಾಗೆಯೇ ಎಕ್ಸಲರೇಟರ್ ವೇಗೋತ್ಕರ್ಷ ಎಂದರೇನು ವೇಗೋತ್ಕರ್ಷದ ಕಾರ್ಯ ಮತ್ತು ವೇಗೋತ್ಕರ್ಷದ ಮಿತಿಗಳನ್ನು ಕುರಿತು ನಾವಿಲ್ಲಿ ಚರ್ಚಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಆ್ಯಂಡ್ ನಾಲ್ಕನೇ ಚಾಪ್ಟರ್ ಬಿಸ್ನೆಸ್ ಸೈಕಲ್ ವ್ಯಾಪಾರ ಚಕ್ರ ಅಂತ ಕರೀತಾ ಇರ್ತಕ್ಕಂಥದ್ದು ಅಥವಾ ವ್ಯಾಪಾರಿ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಅಂತಲೂ ಕೂಡ ಕರೀತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ವ್ಯಾಪಾರಿ ಚಕ್ರ ಅಂದ್ರೇನು ಅದರ ಅರ್ಥ ವ್ಯಾಪಾರಿ ಚಕ್ರದ ಲಕ್ಷಣಗಳು ವ್ಯಾಪಾರಿ ಚಕ್ರದ ಹಂತಗಳು ಮತ್ತು ಈ ವ್ಯಾಪಾರಿ ಚಕ್ರವನ್ನು ನಿಯಂತ್ರಣ ಮಾಡತಕ್ಕಂತಹ ಕ್ರಮಗಳು ಹಾಗೆಯೇ ಈ ವ್ಯಾಪಾರಿ ಚಕ್ರದ ಸಿದ್ಧಾಂತಗಳು ಇವೆಲ್ಲವುಗಳನ್ನು ನಾವು ನಾಲ್ಕನೆಯ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಮೀನಿಂಗ್ ಆಫ್ ಬಿಸ್ನೆಸ್ ಸೈಕಲ್ ಆರ್ ಟ್ರೇಡ್ ಸೈಕಲ್ ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಸೈಕಲ್ಸ್ ಫೇಸ್ ಆಫ್ ಬಿಸ್ನೆಸ್ ಸೈಕಲ್ಸ್ ಆ್ಯಂಡ್ ಕಂಟ್ರೋಲ್ ಆಫ್ ಬಿಸ್ನೆಸ್ ಸೈಕಲ್ಸ್ ಆ್ಯಂಡ್ ಥಿಯರೀಸ್ ಆಫ್ ಬಿಸ್ನೆಸ್ ಸೈಕಲ್ಸ್ ಇನ್ ದೀಸ್ ಟಾಪಿಕ್ಸ್ ದೇರ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ಫೋರ್ತ್ ಯೂನಿಟ್ ಫೋರ್ತ್ ಚಾಪ್ಟರ್ ಆ್ಯಂಡ್ ಲಾಸ್ಟ್ ಚಾಪ್ಟರ್ ಕೊನೆಯ ಅಧ್ಯಾಯ ಮಾನಿಟರಿ ಎಕನಾಮಿಕ್ಸ್ ಹಣಕಾಸಿನ ಅರ್ಥಶಾಸ್ತ್ರ ಅಂತ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಹಣ ಅಂದ್ರೇನು ಹಣದ ಅರ್ಥ ಹಣದ ಕಾರ್ಯಗಳನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು ಹಣದ ಮೌಲ್ಯ ಹಣದ ಮೌಲ್ಯವನ್ನು ನಿರ್ಧರಿಸ್ತಕ್ಕಂಥ ಸಿದ್ಧಾಂತಗಳು ಇಲ್ಲಿ ಹಣದ ಮೌಲ್ಯದ ಎರಡು ಸಿದ್ಧಾಂತಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಹೌದಾ ಹಣದ ಚಲಾವಣೆಯ ಸಿದ್ಧಾಂತ ಅಥವಾ ಹಣದ ಪ್ರಮಾಣದ ಸಿದ್ಧಾಂತವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಹಾಗೆ ಇನ್ನೊಂದು ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ನಗದು ಹಣದ ಸಿದ್ಧಾಂತವನ್ನು ಕುರಿತು ನಾವಿಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲಿ ಹಣದ ಮೌಲ್ಯ ಎರಡು ಸಿದ್ಧಾಂತಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತೀವಿ ಐರಿನ್ ಫಿಶರ್ ಅವರ ಒಂದು ಹಣದ ಮೌಲ್ಯ ಸಿದ್ಧಾಂತ ಕೇಂಬ್ರಿಡ್ಜ್ ಸಮೀಕರಣ ಅಥವಾ ನಗದು ಹಣದೊಲವಿನ
ಅಭಿಲಾಷೆಯ ಸಿದ್ಧಾಂತವನ್ನು ಕುರಿತು ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು. ಹಾಗೆಯೇ ಇಲ್ಲಿ ಹಣದ ಮೌಲ್ಯವನ್ನು ಕಂಡುಹಿಡಿಯಬೇಕು ಅಂತಂದರೆ ಸೂಚ್ಯಾಂಕಗಳು ಬೇಕು. ಸೂಚ್ಯಾಂಕಗಳ ಸಹಾಯವಿಲ್ಲದೆ ಹಣದ ಮೌಲ್ಯವನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಸೂಚ್ಯಾಂಕಗಳು ಅಂದರೆ ಸೂಚಿಸುವ ಅಂಕಿ ಅಂಶಗಳಿಗೆ ನಾವು ಸೂಚ್ಯಾಂಕಗಳು ಅಂತ ಕರೀತಾ ಇದ್ವಿ. ವಿವಿಧ ಕಾಲಾವಧಿಯಲ್ಲಿ ಸರಕುಗಳ ಬೆಲೆಗಳಲ್ಲಿ ಯಾವ ರೀತಿ ವ್ಯತ್ಯಾಸವಾಗಿದೆ ಎಂಬುದನ್ನು ನಮಗೆ ತಿಳಿಯಪಡಿಸ್ತಕ್ಕಂಥದ್ದೇ ಈ ಸೂಚ್ಯಾಂಕಗಳು. ಕಾಲಕಾಲಕ್ಕೆ ಅಂಕಿಅಂಶಗಳನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವು ಸೂಚ್ಯಾಂಕಗಳು ಅಂತ ಕರಿತೀವಿ. ಈ ಸೂಚ್ಯಾಂಕಗಳ ಸಹಾಯದಿಂದ ಯಾವ ರೀತಿ ನಾವು ಹಣದ ಮೌಲ್ಯವನ್ನು ಕಂಡುಹಿಡಿಯಬಹುದು? ಹಾಗಿದ್ರೆ ಸೂಚ್ಯಾಂಕಗಳು ಅಂದ್ರೇನು? ಅದರಲ್ಲೂ ವಿಶೇಷವಾಗಿ ಬೆಲೆ ಸೂಚ್ಯಾಂಕಗಳ ಮೂಲಕವೇ ನಾವು ಹಣದ ಮೌಲ್ಯವನ್ನು ಕಂಡುಹಿಡಿತಕ್ಕಂಥದ್ದು. ಈ ಬೆಲೆ ಸೂಚ್ಯಾಂಕವನ್ನು ಯಾವ ರೀತಿ ರಚನೆ ಮಾಡಲಾಗುತ್ತೆ, ಈ ಸೂಚ್ಯಾಂಕಗಳ ರಚನೆಯಲ್ಲಿ ಇರ್ತಕ್ಕಂಥ ತೊಡಕುಗಳು ಯಾವುವು, ಇವೆಲ್ಲ ವಿಚಾರಗಳನ್ನು ನಾವು ಈ ಕೊನೆಯ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಇದರಲ್ಲಿ ಡಿಮಾಂಡ್ ಫಾರ್ ಮನಿ, ಹಣದ ಬೇಡಿಕೆಯನ್ನು ಕುರಿತು ಅಥವಾ ಹಣದ ಬೇಡಿಕೆಯ ಪರಿಭಾವನೆಯನ್ನು ಕುರಿತು ನಾವಿಲ್ಲಿ ಚರ್ಚಿಸ್ತಾ ಇರ್ತಕ್ಕಂಥದ್ದು. ಕೇನ್ಸ್ ರವರ ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಪ್ರೋಚ್, ಹೌದಾ? ಸೊ ಇಲ್ಲಿ ಕೇನ್ಸ್ ರವರ ಈ ಹಣದ ಬೇಡಿಕೆಯಲ್ಲಿ ದ್ರವ್ಯದೊಲವಿನ ಹಣದ ಸಿದ್ಧಾಂತವನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಸಪ್ಲೈ ಆಫ್ ಮನಿ, ಹಣದ ಪೂರೈಕೆ ಅಂದ್ರೇನು? ಸೊ ಹಣದ ಪೂರೈಕೆಯನ್ನು ಯಾವ ರೀತಿ ಮಾಪನ ಮಾಡಲಾಗುತ್ತೆ? ಹಾಗೆಯೇ ಕಾನ್ಸೆಪ್ಟ್ ಆಫ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್, ಹೌದಾ? ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ, ಇದಕ್ಕೆ ಕಾರಣಗಳೇನು, ಪರಿಣಾಮಗಳೇನು ಮತ್ತು ನಿಯಂತ್ರಣ ಕ್ರಮಗಳೇನು ಎಂಬುದನ್ನು ಕುರಿತು ನಾವು ಐದನೆಯ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು. ಇದಿಷ್ಟು ನಿಮ್ಮ ಈ ಒಂದು ಎರಡನೆಯ ಸೆಮಿಸ್ಟರ್ನಲ್ಲಿ ಇರ್ತಕ್ಕಂತಹ ಪಠ್ಯಕ್ರಮ. ಯಾವುದು? ಸೆಕೆಂಡ್ ಸೆಮಿಸ್ಟರ್ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸ್, ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರೀತಾ ಇರ್ತಕ್ಕಂಥದ್ದು, ಸಮಗ್ರ ಅರ್ಥಶಾಸ್ತ್ರದ ತತ್ವಗಳು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಾಳೆಯ ತರಗತಿಯಿಂದ ನಾನು ಮೊದಲನೆಯ ಅಧ್ಯಾಯವನ್ನು ಪ್ರಾರಂಭಿಸ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಸೊ ಈ ವಿಡಿಯೋಗಳನ್ನು ತಪ್ಪದೇ ನೋಡಬೇಕು, ವಿಷಯವನ್ನು ಗ್ರಹಿಕೆ ಮಾಡ್ಕೋಬೇಕು, ವಿಷಯವನ್ನು ಆಲಿಸ್ಕೋಬೇಕು, ಮನದಟ್ಟು ಮಾಡಿಕೊಳ್ಬೇಕು. ನಿಮಗೆ ಏನೋ ವಿಷಯದಲ್ಲಿ ಗೊಂದಲ ಉಂಟಾದರೆ ಅಥವಾ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನೇರವಾಗಿ ನನ್ನನ್ನು ಅಪ್ರೋಚ್ ಮಾಡ್ಬೋದು. ಸೊ ವಾರವಿಡೀ ವಿಡಿಯೋ ಕಳಿಸ್ತಕ್ಕಂಥದ್ದು, ವಾರದ ಕೊನೆಯಲ್ಲಿ ಒಂದು ಲೈವ್ ಕ್ಲಾಸ್ ಮಾಡೋಣ, ಅಂದರೆ ಗೂಗಲ್ ಮೀಟ್ ಮೂಲಕ ಲೈವ್ ಕ್ಲಾಸ್ ಮಾಡಿ ಅದರಲ್ಲಿ ನಾವೇನು ವಿಡಿಯೋ ಕಳಿಸಿದೀವಲ್ಲ ನಿಮಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.